ಕೃಷ್ಣಪ್ಪ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ನ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಈ ದಿನ 14ನೇ ದಿನ 8 ವರ್ಷದಿಂದ ಈ ಒಂದು ರಕ್ತದಾನ ಶಿಬಿರವನ್ನು ನಮ್ಮ ಉತ್ಸಾಹ ಅವರ ಮುಖಾಂತರ ನಮ್ಮ ಒಂದು ಶಾಸಕರ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಧಾಕರ್ರು ಮತ್ತು ಶಾಶ್ವತ ಹೋರಾಟಗಾರರು ಅವರ ಒಂದು ನೆನಪಿನಲ್ಲಿ ಈ ಒಂದು ರಕ್ತದಾನವನ್ನು ಏರ್ಪಡಿಸಿದ್ದಿರುತ್ತವೆ ಎಲ್ಲರೂ ನಮಗೆ ಸಾಥ್ ಕೊಟ್ಟು ಎಲ್ಲರೂ ನಮ್ಮನ್ನು ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅದು ಅಲ್ಲದೆ ಮುಖ್ಯವಾಗಿ ನಮ್ಮ ಗೃಹ ರಕ್ಷಕ ದಳ ಅಂಜನಪ್ಪ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡಬೇಕು ಅಂತ ಹೇಳಿಬಿಟ್ಟು ಅವರನ್ನು ಕೇಳಿದ್ವಿ ಅವರು ಬರ್ತಾ ಇದ್ದಾರೆ ಮಂಜುನಾಥ್ ಗೌಡ ಈಗ ಯೋಧರು ಹುತಾತ್ಮರು ಅವರು ಇವತ್ತು ಹುತಾತ್ಮರಾಗಿರೋ ದಿನ ಪ್ರಯುಕ್ತವಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಅವರಿಗೆ ಹೋಗಿ ನಾವು ಅಲ್ಲಿ ಸಹಾಯ ಮಾಡಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಪ್ರಯುಕ್ತ ನಮ್ಮ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇಂದ ನಮ್ಮ ಶಾಸಕರು ಈ ಒಂದು ಸಹಕಾರನ ಕೊಡಿ ಕೋವಿಡ್-19 ಇರೋದ್ರಿಂದ ನಮಗೆ ಏನಾಗಿದೆ ಅಂತಂದ್ರೆ ಬ್ಲಡ್ ತುಂಬಾ ಕಷ್ಟ ಆಗ್ತಾ ಇದೆ ಕೊಡೋದಕ್ಕೆ ಹಾಗಾಗಿ ಈಗ ಕೊರೋನಾ ನೆಕ್ಸ್ಟ್ ಈಗ ಮಳೆಗಾಲ ಶುರುವಾಗಿದೆ ಕೆಲವೊಂದು ಕಾಯಿಲೆಗಳು ಅಟ್ಯಾಕ್ ಆಗೋದ್ರಿಂದ ಬ್ಲಡ್ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿ ನಮಗೆ ಬ್ಲಡ್ ಬ್ಯಾಂಕ್ ಇಂದ ಒಂದು ಆರ್ಥಿಕ ಬಿಕ್ಕಟ್ಟಿದೆ ಅಂತ ಹೇಳಿಬಿಟ್ಟು ಅವರು ನಮಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಒಂದು ಮಾಹಿತಿನ ಏನಕ್ಕೆ ಅಂತ ಅಂಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಈ ಬ್ಲಡ್ ಬೇಕೇ ಬೇಕಾಗುತ್ತೆ ಈಗ ಕೊರೋನಾ ಇದ್ರಿಂದ ಅಂದ್ಬಿಟ್ಟು ನಾವು ಇವತ್ತು ಒಂದು 100 ಇಂದ 180 ಜನ ಯೂನಿಟ್ ಅಲ್ಲಿ ಯೋಧರ ಹುತಾತ್ಮರ ಪ್ರಯುಕ್ತ ನಾವು ಈ ಬ್ಲಡ್ ಅನ್ನು ಡೊನೇಟ್ ಮಾಡೋದಕ್ಕೆ ಅಂಕೊಂಡಿದ್ದೀವಿ ಮತ್ತು ಎಲ್ಲಾ ಕಾಲೇಜ್ ಇಂದ ಎಲ್ಲಾ ಟ್ರಸ್ಟ್ ಮುಖಾಂತರ ಬಂದು ಇಲ್ಲಿ ಬ್ಲಡ್ ಅನ್ನು ನಮಗೆ ಡೊನೇಟ್ ಮಾಡ್ತಿದ್ದಾರೆ ಇದರ ಮುಖಾಂತರ ಹೇಳ್ಕೊಡೋಕೆ ಇನ್ನು ಬಹಳಷ್ಟು ಇದೆ ಹಾಗೂ ಇನ್ನು ಬರೋರು ಇದ್ದಾರೆ ಹಾಗೂ ನಮ್ಮ ಜೊತೆ ಸಹಕಾರ ಕೊಟ್ಟಿರತಕ್ಕಂತ ಶಿವಕುಮಾರ್ ಆಗಬಹುದು ಡಾಕ್ಟರ್ ಸುಧಾಕರ್ ಸರ್ ಆಗಬಹುದು ಗೃಹ ರಕ್ಷಕ ದಳ ಆಂಜಿನಪ್ಪನವರು ಆಗಬಹುದು ಉಮೇನ್ ರೇಜ್ ಕೃಷ್ಣಪ್ಪರ ಅವರು ಗುಪ್ತ ಸರ್ ಆಗಬಹುದು ಇನ್ನೂ ಹಲವರು ಇದ್ದಾರೆ ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಎಲ್ಲರ ಸಹಕಾರನೂ ನಮಗಿದೆ ಇದನ್ನ ನಾವು ಇವತ್ತು ಸಂಜೆ 5 ಗಂಟೆವರೆಗೂ ಮಾಡಿ ಒಂದು ಬ್ಲಡ್ ಅನ್ನ ಎಲ್ಲ ತಾಲೂಕಿಗೂ ನಾವು ಕೊಡಬೇಕು ಅಂತ ಹೇಳಿ ಆಸೆ ಪಟ್ಟು ಈ ಒಂದು ಶಿಬಿರನ ಹಮ್ಮಿಕೊಂಡಿದ್ದೀವಿ